ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸ್ವಲ್ಪ ದಿನದ ಹಿಂದೆ ಒನ್ ಡೇ ಟ್ರಿಪ್ ಹೋಗಿದ್ವಿ ಪಾಲಕ್ಕಾಡ್ಗೆ. ನಾವು ಅಲ್ಲಿ ಯಾವ್ದೆಲ್ಲ ಪ್ಲೇಸ್ ನೋಡಿದ್ವಿ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾವು ಪಾಲಕ್ಕಾಡ್ಲಿ ಯಾವ್ದೆಲ್ಲ ಪ್ಲೇಸ್ಗೆ ಹೋಗಿದ್ವಿ ಅಂತ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್. ಆದ್ರೆ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ ಯಾವ್ದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗ್ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗ್ಲೇ ಹೋಗಿ ನನ್ನ ವಿಡಿಯೋನ ನೋಡ್ಬೋದು. ನಾವು ಹೋಗೋದಿಕ್ಕೆ ಈಗ ರೆಡಿ ಆಗಿದ್ದೀವಿ. ಗಂಟೆಗೆ 1:10 ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಾವೀಗ ಕೋಯಿಕೋಡ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಕೋಯಿಕೋಡ್ಗೆ ಒಂದು 16 ಕಿಲೋಮೀಟರ್ ಇದೆ. ಈಗ ನಾವು ಕೋಯಿಕೋಡ್ಗೆ ರೀಚ್ ಆದ್ವಿ. ಇದು ಕೋಯಿಕೋಡ್ ರೈಲ್ವೆ ಸ್ಟೇಷನ್. ನಮ್ಮ ಕೋಯಿಕೋಡ್ ರೀಚ್ ಆಗೋದಕ್ಕೆ 20 ನಿಮಿಷ ಬೇಕಾಗುತ್ತೆ. ನಾವು ರೈಲ್ವೆ ಸ್ಟೇಷನ್ಗೆ ಬೇಗ ರೀಚ್ ಆದ್ವಿ, ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಟ್ರೈನ್ ಈಗ ಬಂತು ಫ್ರೆಂಡ್ಸ್. ಇಲ್ಲಿಂದ ನಮಗೆ 3 ಗಂಟೆ ಜರ್ನಿ ಇದೆ ಪಾಲಕ್ಕಾಡ್ಗೆ. ನಾವು ರಿಸರ್ವೇಶನ್ ಮಾಡಿಸಿದ ಕಾರಣ ಈಗ ಹೋಗಿ ನಿದ್ದೆ ಮಾಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗ್ತೀನಿ ಫ್ರೆಂಡ್ಸ್. ನಾವು 5:00 ಆಗುವಾಗ ಪಾಲಕ್ಕಾಡ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ನೋಡಿ ಫ್ರೆಂಡ್ಸ್, ಆಚೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಮಾರ್ನಿಂಗ್ ಪಾಲಕ್ಕಾಡ್ ಕೋಟೆಗೆ ಹೋಗ್ತಾ ಇದ್ದೀವಿ. ಇದನ್ನ ಟಿಪ್ಪು ಸುಲ್ತಾನ್ ಕಾಲದ ಕೋಟೆ ಕೂಡ ಅಂತಾರೆ. ನಾವೀಗ ರೀಚ್ ಆದ್ವಿ ಪಾಲಕ್ಕಾಡ್ ಕೋಟ್ ಕಲ್ತಿದ್ದೇವೆ. ಪಾಲಕ್ಕಾಡ್ ಕೋಟೆ ನಾವು ಬೇಕಲ್ ಇದಾಗೆ, ಇದು 1766 ಪಾಲಿಯ ಅಚ್ಚಲ್ ತೆಲಗರು ನಿರ್ಮಿಸಿದ್ರು. ಅದರ ನಂತರ ನಮ್ಮ ಹೈದರಾಳಿ ವಶಪಡಿಸಿಕೊಂಡಿದ್ರು. ಅದರ ಹೆಸರಿಗೆ ಹೇಳ್ತಾ ಇರೋದು ಟಿಪ್ಪು ಸುಲ್ತಾನ ಕೋಟೆ ಅಂತ ಹೇಳ್ತಾ ಇರೋದು, ಯಾಕಂದ್ರೆ ಅದರ ನಂತರ ಅವರು ಆಳ್ವಿಕೆ ಮಾಡಿದ್ರು. ಈಗ ಇದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ. ಇದರೊಳಗೆ ಒಂದು ಸಬ್ ಜೈಲ್ ಕೂಡ ಇದೆ. ಸಬ್ ಜೈಲ್ ಕೂಡ ಇದರೊಳಗೆ ಇದೆ, ಅದನ್ನ ನೀವು ನೋಡಬಹುದು. ಅದೇ ರೀತಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಸೀನರಿ ಇತ್ತು, ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಈಗ ಕೋಟೆ ಒಳಗಡೆ ಹೋಗೋಣ ಫ್ರೆಂಡ್ಸ್, ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇತ್ತು. ಇದರ ಒಳಗಡೆ ಆಗಿಯೇ ಕೋಟೆಗೆ ಹೋಗ್ಬೇಕಾದ್ದು. ನಾವು ತುಂಬಾ ಜನ ಹೋಗಿದ್ವಿ, ಫ್ಯಾಮಿಲಿ ಆಗಿ ಹೋಗಿದ್ವಿ. ಇಲ್ಲಿ ಫ್ಯಾಮಿಲಿ ಆಗಿ ಹೋದ್ರೇನೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಒಬ್ರೆ ಇಬ್ರೆ ಹೋದ್ರೆ ಬೋರ್ ಆಗ್ಬೋದು. ತುಂಬಾ ಜನ ಹೋದ ಕಾರಣ ತುಂಬಾ ಎಂಜಾಯ್ ಮಾಡಿದ್ವಿ. 2 ಜನ ಹೋದ್ರೆ ನಿಮಗ್ ಬೋರ್ ಅನ್ಸ್ಬೋದು. ಇಲ್ಲಿ ಸಾಯಂಕಾಲ ಹೋದ್ರೆ ತುಂಬಾ ಎಂಜಾಯ್ ಮಾಡ್ಬೋದು. ಬಿಸಿಲಿಗೆ ತುಂಬಾ ನಡೆಯೋದಕ್ ಆಗೋದಿಲ್ಲ ಮಧ್ಯಾಹ್ನ ಹೋದ್ರೆ. ಇಲ್ಲಿ ಒಂದು ಎಕ್ಸಿಬಿಷನ್ ತರ ಕೂಡ ಇತ್ತು. ಇದರೊಳಗಡೆ ಸುಮಾರು ಫೋಟೋಸ್ ಎಲ್ಲ ಇದೆ. ನೋಡಿ ಎಷ್ಟು ಫೋಟೋಸ್ ಇದೆ ಅಂತ. ಇದೇ ತರ ಈ ಮನೆ ಸುತ್ತಲೂ ಫೋಟೋಸ್ ಇದೆ ಒಳಗಡೆ. ನಾನು ನಿಮಗೆ ಅದನ್ನೇ ತೋರಿಸ್ತಾ ಇರೋದೀಗ. ಈ ಫೋಟೋಸ್ ಎಲ್ಲ ನೋಡಿದ ಮತ್ತೆ ನಾವು ಆಚೆ ಹೋದ್ವಿ. ಆಚೆ ಒಂದು ಹಳೆ ಕಾಲದ ಪೊಲೀಸ್ ಸ್ಟೇಷನ್ ಇದೆ. ಇದುವೇ ಆ ಪೊಲೀಸ್ ಸ್ಟೇಷನ್, ತುಂಬಾ ಹಳೆ ಪೊಲೀಸ್ ಸ್ಟೇಷನ್ ಅಂತೆ ಇದು. ನಾವು ಕೋಟೆ ಎಲ್ಲ ಸುತ್ತಿದ ಮತ್ತೆ ಹೋಗ್ತಾ ಇದ್ದೀವಿ. ನಮ್ ನೆಕ್ಸ್ಟ್ ಪ್ಲೇಸ್ ರೋಕ್ ಗಾರ್ಡನ್. ಆ ಸೈಡ್ ಮಾರ್ಗದ ಸೈಡ್ ಎಲ್ಲ ಫುಲ್ ಗ್ರೀನರಿ ಇರುತ್ತೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬೆಟ್ಟ ಗುಡ್ಡದ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ಪಾಲಕ್ಕಾಡ್ ಡ್ಯಾಮ್. ಇಲ್ಲಿಗೆ ನಾವು ಸಾಯಂಕಾಲ ಬರೋದಿಕ್ಕಿದೆ. ನಾವೀಗ ರೋಕ್ ಗಾರ್ಡನ್ಗೆ ರೀಚ್ ಆದ್ವಿ. ನಾವೀಗ ರೋಕ್ ಗಾರ್ಡನ್ ಮುಟ್ಟಿದ್ದೇವೆ. ರೋಕ್ ಗಾರ್ಡನ್ ತಿಳಿದ್ರೆ ಈ ಕಲ್ಲಿನಿಂದ ಮಾಡಿರ್ತ ಗಾರ್ಡನ್, ಉದಾಹರಣೆಗೆ ನಮ್ಮ ಈ ಮಾರ್ಬಲ್ಸ್ ಟೈಲ್ಸ್ ಎಲ್ಲ ಇದೆ ಅಲ್ವಾ, ಅದರ ವೇಸ್ಟ್ ಇದರಲ್ಲಿ ತುಂಬಾ ಗಾರ್ಡನ್ ತರ ಮಾಡ್ತೇವೆ. ಅದಷ್ಟು ನೋಡ್ತೇವೆ. ಇದ್ರೊಳಗಡೆ ಹೋಗ್ತಾ ಇದೀವಿ ನಾವಿವಾಗ. ಫುಲ್ ಟೈಲ್ಸ್ ಮತ್ತೆ ಮಾರ್ಬಲ್ಸ್ ನಿಂದ ಮಾಡಿದ್ದಾರೆ, ಮತ್ತೆ ಸಣ್ಣ ಸಣ್ಣ ಕಲ್ಲಿರುತ್ತಲ್ವಾ ಅದರಿಂದ ಈ ತರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ರೋಕ್ ಗಾರ್ಡನ್ಗೆ ಬರ್ತಾ ಇರೋದು. ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು, ಯಾಕಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅನ್ಕೊಳ್ತೀನಿ ಇದೆಲ್ಲ ಮಾಡೋದಿಕ್ಕೆ. ಸಣ್ಣ ಸಣ್ಣ ಕಲ್ಲನ್ನು ಈ ತರ ಜೋಡಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಅಲ್ವಾ. ಇಲ್ಲಿ ನೋಡೋದಿಕ್ಕೆ ತುಂಬಾ ಇದೆ, ಇದೇ ತರ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಮನುಷ್ಯರ ನಿಲ್ಸಿದ ಹಾಗೆ ಮತ್ತೆ ಟೈಲ್ಸ್ ನಿಂದ ಈ ತರ ಎಲ್ಲ ಡಿಸೈನ್ಸ್ ಮಾಡಿದ್ದಾರೆ. ಗೋಡೆ ಎಲ್ಲ ಸಣ್ಣ ಸಣ್ಣ ಕಲ್ಲುಗಳಿಂದ ಈ ತರ ಮಾಡಿದ್ದಾರೆ. ಎಸ್, ಇಲ್ಲಿಗೆ ಎಂಡ್ ಆಯ್ತು ರೋಕ್ ಗಾರ್ಡನ್. ನಾವೀಗ ಆಚೆ ಹೋಗ್ತಾ ಇದ್ದೀವಿ. ನಮ್ ನೆಕ್ಸ್ಟ್ ಪ್ಲೇಸ್ ಫ್ಯಾಂಟಸಿ ಪಾರ್ಕ್ ಅಂತ, ಈ ವಾಟರ್ ಪಾರ್ಕ್ ಅಂತೀವಲ್ವಾ ಆ ತರದ್ದು. ನಾವ್ ಇಲ್ಲಿಗೆ ರೀಚ್ ಆದ್ವಿ, ಈಗ ಎಲ್ಲಾರು ಒಳಗಡೆ ಹೋಗ್ತಾ ಇದ್ದೀವಿ. ನಾನಿಲ್ಲಿ ಆಚೆ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ತರ ನೀರಲ್ಲಿ ಆಟ ಆಡೋದಕ್ಕೆ ತುಂಬಾ ಇದೆ. ಮಕ್ಕಳಿಗೂ ಕೂಡ ಇದೆ, ದೊಡ್ಡವ್ರಿಗೂ ಕೂಡ ಇದೆ. ಅದೆಲ್ಲ ತೋರಿಸೋದಿಕ್ಕೆ ಆಗುತ್ತಾ ಅಂತ ಗೊತ್ತಿಲ್ಲ, ಯಾಕಂದ್ರೆ ಮೊಬೈಲ್ ತೆಕ್ಕೊಂಡು ಹೋಗೋ ಹಾಗಿಲ್ಲ ನೀರಲ್ಲಿ ಆದಗೋಸ್ಕರ. ನಾವು ನೀರಲ್ಲಿ ತುಂಬಾನೇ ಆಟ ಆಡಿದ್ವಿ, ತುಂಬಾನೇ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಬಂದು.
ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅಲ್ಲೆಲ್ಲ ಫುಲ್ ನೀರ್ ಬರುತ್ತೆ. ಮತ್ತೆ ಈಗ ಆನ್ ಮಾಡ್ಲಿಲ್ಲ. ಇಲ್ಲಿ ಆಚೆ ಕೂಡ ತುಂಬಾ ಇದೆ ಆಟ ಆಡೋದಕ್ಕೆಲ್ಲ. ಇದು ಮಿರರ್ ಹೌಸ್, ಬಾಗಿಲೆಲ್ಲಿದೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ನಾವು ಹುಡುಕ್ತಾ ಇದ್ವಿ, ನಾವು ಹೋಗಲ್ಲಿ ಮಿರರ್ ಇದೆ ಅನಿಸುತ್ತೆ. ಆದರೆ ಅಲ್ಲಿ ಕೆಲವು ಸತಿ ಬಾಗಿಲಾಗಿರುತ್ತೆ, ಕೆಲವು ದಿಕ್ಕಿಲಿ ಮಿರರ್ ಇರುತ್ತೆ. ಅಂತೂ ಕೊನೆಗೆ ಹುಡುಕ್ತಾ ದಾರಿ ಹುಡುಕಿ ಆಚೆ ಬಂದ್ವಿ. ಈ ಥರದ್ದೆಲ್ಲ ಆಟ ಆಡೋದಕ್ಕೆ ತುಂಬ ಇದೆ ಇಲ್ಲಿ. ನಾವೊಂದ್ಸತಿ ಕಣ್ಣೂರಲ್ಲಿ ವಿಸ್ಮಯಕ್ಕೆ ಹೋಗಿದ್ವಿ, ಅಲ್ಲಿ ಇಲ್ಲಿಂದಲೂ ತುಂಬ ಆಟ ಆಡೋದಕ್ಕೆಲ್ಲ ಇತ್ತು. ಈ ಥರದ್ದಾಗಲಿ, ನೀರಲ್ಲಿ ಆಟ ಆಡೋದಕ್ಕಾಗಲಿ. ಇದು ಸ್ವಲ್ಪ ಸಣ್ಣ ವಾಟರ್ ಪಾರ್ಕ್, ಅದನ್ನು ಕಂಪೇರ್ ಮಾಡಿದರೆ. ನಮ್ಮ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮತ್ತು ಮೊಸರು ರಾಯಿತ ಉಪ್ಪಿನಕಾಯಿ. ನಾವಿಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ರೋಪ್ ವೇಗೆ. ಇದು ಪಾಲಕ್ಕಾಡ್ ರೋಪ್ ವೇ. ರೋಪ್ ವೇ ಅಲ್ಲಿ ಹೋಗ್ಬೇಕಿದ್ರೆ ಈ ತರ ಕ್ಯೂ ನಿಂದಿರ್ಬೇಕು. ಇದೇ ತರ ನಾವು ಹೋಗ್ಬೇಕು ಅಲ್ಲಿ ಮೇಲೆ. ನೋಡಿ ಫ್ರೆಂಡ್ಸ್, ರೋಪ್ ವೇ ಅಲ್ಲಿ ಕೂತ ಮತ್ತೆ ಈ ತರ ಎಲ್ಲ ಕಾಣುತ್ತೆ ಕೆಳಗಡೆ ಎಲ್ಲ. ಇದೊಂದು ಒಂದು ರೌಂಡ್ ಈ ತರ ಹೋಗಿ ಬರೋದು, ಈ ತರ ಲೈನ್ ಅಲ್ಲೇ. ಒಂದು 15-20 ನಿಮಿಷ ಆಗ್ಬೋದು ಒಂದು ರೌಂಡ್ ಹೋಗಿ ಬರೋದಕ್ಕೆ. ನಾವು ನೆಕ್ಸ್ಟ್ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ, ಪಾಲಕ್ಕಾಡ್ ಡ್ಯಾಮ್. ಅಲ್ಲಿ ಪಾರ್ಕು ಮತ್ತು ಡ್ಯಾಮ್ ಎರಡು ಒಟ್ಟಿಗೆ ಇರೋದು. ಇಲ್ಲೆಲ್ಲ ತುಂಬ ಸ್ಟಾಲ್ಸ್ ಎಲ್ಲ ಇದೆ ಈ ಥರ ಸೈಡಲ್ಲೆಲ್ಲ. ಇಲ್ಲಿ ಏನೇ ಪರ್ಚೇಸ್ ಮಾಡೋದಿದ್ರು ತುಂಬ ಕಾಸ್ಟ್ಲಿ ಏನೂ ಇಲ್ಲ, ಕಮ್ಮಿ ರೇಟ್ ಅಂತ ಹೇಳ್ಬೋದು. ಈಗ ನಾವು ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಜನ ಇದ್ರು, ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವೀಗ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟೆಪ್ಸ್ ಇದೆ ಅಲ್ಲ, ಇದನ್ನ ಹತ್ತಿದ್ರೆ ಡ್ಯಾಮ್ ಬರುತ್ತೆ. ನೋಡಿ ನಾವೀಗ ಡ್ಯಾಮ್ ಮೇಲೆ ಇದ್ದೀವಿ. ಇದ್ರ ಮೇಲೆ ತುಂಬಾ ಒಳ್ಳೆ ಗಾಳಿ ಇದೆ. ಇಲ್ಲಿಂದ ಮತ್ತೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಆಗಿತ್ತು. ಇಲ್ಲಿಂದ ನೆಕ್ಸ್ಟ್ ನಾವು ಡೈರೆಕ್ಟ್ ಹೋಟ್ಲಿಗೆ ಹೋಗಿ ಅಲ್ಲಿ ಊಟ ಮಾಡಿ ನಾವು ಮನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ವಿಡಿಯೋ ಎಷ್ಟು ಇಷ್ಟ ಆಗಿದೆ ಅಂತ.
ಮತ್ತೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.